ಹಾಯ್ ಫ್ರೆಂಡ್ಸ್, ಸಾಯಿ ಬ್ಲೆಸ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಈಸಿ ರೆಸಿಪಿ ಅಂದರೆ ಜಾಮೂನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ತೋರಿಸ್ತಾ ಇದ್ದೆ ನೋಡಿ. ಜಾಮೂನ್ ಪ್ಯಾಕೆಟ್ GRB ತೊಗೊಂಡಿದ್ದೀನಿ, ಮತ್ತು ರವೆ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಮತ್ತು ಶುಗರ್ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಇಲ್ಲಿ GRB ಪ್ಯಾಕೆಟ್ ನೋಡಿ ಒಂದು ತೊಗೊಂಡಿದ್ದೀನಿ. ಶುಗರ್ ಇಲ್ಲಿ 2 ಕಪ್ ಬೇಕಾಗುತ್ತೆ, ನಾನು ಇಲ್ಲಿ ಒಂದು ಇಟ್ಟಿದ್ದೀನಿ. ಇನ್ನು 2 ಕಪ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು ಸ್ಟವ್ ಹಚ್ಚಿಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟೀಲ್ ಪಾತ್ರೆಯಲ್ಲಿ. ಸೊ ಇದಕ್ಕೆ 2 ಕಪ್ಪಷ್ಟು ಶುಗರು, ಮತ್ತು ಅದೇ ಸೇಮ್ ಕಪ್ಪಲ್ಲಿನೇ 2 ಕಪ್ಪಷ್ಟು ವಾಟರ್ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಅದು ಮುಳುಗ್ಬೇಕು, ಸಕ್ಕರೆ ಎಲ್ಲ ಮುಳುಗಿ. ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, 2 ಕಪ್ಪಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಶುಗರು, ಅದು ಪಾಕ ಎಲ್ಲ ಕುದೀತಾ ಇರೋ ಟೈಮಲ್ಲಿ ಸ್ವಲ್ಪ ಹಾಫ್ ಲೆಮನ್ ಇರುತ್ತಲ್ಲ, ಹಾಫ್ ಲೆಮನ್ ರಸ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1 ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರು. ಮತ್ತು ಆರೆಂಜ್ ಕಲರ್ ಪೌಡರ್ ಹಾಕೋತಾ ಇದ್ದೀನಿ. ಇದು ಬೇಕಿದ್ರೆ ಹಾಕೋಬೋದು, ಆಪ್ಷನಲ್ಲು, ಹಾಕ್ಲೇಬೇಕಂತ ಏನಿಲ್ಲ. ಅದು ನೋಡಿ ಒಂದೇಳೆ ಪಾಕ ಬರೋಷ್ಟು ಅಷ್ಟೇ ಮಾಡ್ಕೋಬೇಕಿದು. ಈಗ ನಾನು ಅದನ್ನು ಪಾಕ ಆದಮೇಲೆ ಈಗ ಹಿಟ್ಟು ಕಲಸ್ಕೋತಾ ಇದ್ದೀನಿ. ಈ ಹಿಟ್ಟು ಕಲಸೋದಕ್ಕೆ ಹಾಲಾದರೂ ಹಾಕೋಬೋದು ಅಥವಾ ನೀರಲ್ಲಾದರೂ ಹಾಕೋಬೋದು. ಆ ಹಿಟ್ಟಿನ ಜೊತೆ 1/2 ಕಪ್ಪು ಚಿರೋಟಿ ರವೆ, ಓಕೆನಾ, ಚಿರೋಟಿ ರವೆ ತಗೊಳ್ಳಿ. 1/2 ಕಪ್ಪಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕ್ರಿಸ್ಪಿ ಆಗಿ ಇರುತ್ತೆ, ನಿಮಗೆ ಇದು ಜಾಮೂನ್ ಮಾಡ್ತೀವಲ್ಲ, ಸೊ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದೆರಡು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕಾಗತ್ತೆ ಅಂತೇಳಿ ನೋಡ್ಕೊಳ್ಳಿ, ನೋಡ್ಕೊಂಡು ಹಾಕೊಂಡು ಕಲಸಿ ಮಿಕ್ಸ್ ಮಾಡಿ ಪೂರ್ತಿ. ಇಲ್ಲಿ ಹಾಲು ತೊಗೊಂಡ್ರೂ ಚೆನ್ನಾಗಿರುತ್ತೆ, ಅಥವಾ ನೀರು, ಎರಡರಲ್ಲಿ ಒಂದು ತೊಗೋಬೋದು. ಹಿಂಗೆ ಚೆನ್ನಾಗಿ ಕಲಸಿ ಇದನ್ನು ನೀಟಾಗಿ ಕಲಸ್ಬೇಕಿದು. ಕಲಸಾದ್ಮೇಲೆ ಇದನ್ನೊಂದೆಲ್ಲ ಆದಮೇಲೆ ಒಂದು 10 ನಿಮಿಷ ಅದು ನೆನೆ ಇಟ್ಟು ನೆನೆಯೋದಕ್ಕೆ ಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಕಲಸ್ಬೇಕಾದ್ರೆ, ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂಥೇಳಿ. ಒಂದು 10 ನಿಮಿಷ ಹಂಗೆ ಎತ್ತಿ ಇಟ್ಬಿಡಿ ಕಲಸಾದ್ಮೇಲೆ. ಈಗ ನಾವು ಒಂದು ಕಲಸಾದ್ಮೇಲೆ ಇದು ತೆಗ್ಕೊಂಡು ಒಂದು ಚಿಕ್ಕ ಚಿಕ್ಕದು ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ತಟ್ಟೆಲಿ. ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಆ ಉಂಡೆ ಎಲ್ಲ ಸೀಳಿರಬಾರ್ದು ಫ್ರೆಂಡ್ಸ್, ಅದು ಇಲ್ಲಾದರೆ ಅದು ಸೀಳ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಲ್ಲ ಸೀಳ್ ಬಿಟ್ಬಿಡುತ್ತೆ. ಈ ಥರ ಶೇಪ್ ರೌಂಡ್ ಶೇಪಲ್ಲಿ ನೀಟಾಗಿರಬೇಕಿದು ನೋಡಿ, ಈ ಥರ ಇದೆಯಲ್ಲ, ಈ ಥರ ಇರಬೇಕು. ಈಗ ಸ್ಟವಲ್ಲಿ ಎಣ್ಣೆ ಕುದಿಯೋಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ಎಣ್ಣೆ ಕಾದ್ಮೇಲೆ ಅದು ಮಾಡಿಟ್ಕೊಂಡಿದ್ವಲ್ಲ ಆ ಉಂಡೆಗಳನ್ನೆಲ್ಲ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ಟವನ್ನು. ಸಿಮ್ಮಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಅದು ಗೋಲ್ಡನ್ ಕಲರ್ ಟರ್ನ್ ಆಗೋ ತನಕನು ಚೆನ್ನಾಗಿ ಎಣ್ಣೆಲಿ ಇದು ಮಾಡಬೇಕು, ಕರಿಬೇಕು ನೋಡಿ. ಫುಲ್ಲು ಗೋಲ್ಡನ್ ಬ್ರೌನ್ ಆಗೋ ತನಕನು ಈ ಥರ ಹಾಕಬೇಕು ಕಲರೆಲ್ಲ. ಈಗ ಆಯಿತು, ಅದನ್ನೆಲ್ಲ ತೆಗ್ಬಿಟ್ಟು ಈಗ ಪಾತ್ರೆಯಲ್ಲಿ ಪಾಕ ಮಾಡಿಟ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಇದಕ್ಕೆ ರವೆ ಸೇರ್ಸೋದೇ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಲೈಕ್ ಮಾಡಿ, ಹೇಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.